ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಯಾಮ್ಸಂಗ್ ಕಂಪ್ನಿಯ ಫ್ಯಾಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನ ಶುರು ಮಾಡೋಣ. ಸೊ ಸ್ಯಾಮ್ಸಂಗ್ ಸಹ ಒಂದಾನೊಂದು ಕಾಲದಲ್ಲಿ ಪೂರ್ಣ ಸಮಯದ ಶಸ್ತ್ರಾಸ್ತ್ರ ತಯಾರಕರಾಗಿದ್ದರು. ದುಬೈನ ಫೇಮಸ್ ಬುರ್ಜಾ ಖಲೀಫಾವನ್ನು ಸ್ಯಾಮ್ಸಂಗ್ ನಿರ್ಮಿಸಿದೆ. ದಕ್ಷಿಣ ಕೊರಿಯಾದ ಜಿ ಡಿ ಪಿಯಲ್ಲಿ ಸ್ಯಾಮ್ಸಂಗ್ 20%ನಷ್ಟಿದೆ. ಸ್ಯಾಮ್ಸಂಗ್ ಹೆವಿ ಇಂಡಸ್ಟ್ರಿಯ ಹುಂಡೆ ನಂತರ ಎರಡನೇ ಅತಿದೊಡ್ಡ ಹಡಗು ನಿರ್ಮಾಣಕಾರರಾಗಿದ್ದಾರೆ. ನಿರ್ಮಾಣ, ರಾಸಾಯನಿಕಗಳು, ಎಲೆಕ್ಟ್ರಾನಿಕ್, ವೈದ್ಯಕೀಯ ದೂರ ಸಂಪರ್ಕ ಉಪಕರಣಗಳು, ಜಾಹೀರಾತು, ಹಡಗು ನಿರ್ಮಾಣ ಮತ್ತು ಇನ್ನೂ ಹಲವು ಕ್ಷೇತ್ರಗಳಲ್ಲಿ ಚಟುವಟಿಕೆಗಳನ್ನು ಹೊಂದಿರುವ ಸುಮಾರು 80 ಕಂಪನಿಗಳನ್ನು ಸ್ಯಾಮ್ಸಂಗ್ ಒಳಗೊಂಡಿದೆ. ಮೊಟ್ಟ ಮೊದಲನೇದಾಗಿ ಈ ತರಹದ ಫೋಲ್ಡೆಬಲ್ ಫೋನ್ ಡೆವಲಪ್ ಮಾಡಿದ್ದು ಸ್ಯಾಮ್ಸಂಗ್. ಆಪಲ್ ಕಂಪನಿ ಕೂಡ ಈ ಥರ ಮಾಡಿಲ್ಲ ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ ಸ್ಯಾಮ್ಸಂಗ್ ಕಂಪನಿಯ ಫ್ಯಾಕ್ಟ್ಸ್. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್. Too many thoughts on my mind, I can't sleep at night, so I just keep writing. I don't need no help, I don't need opinions, so don't waste my time then. I just been living online, my city don't show me no love and that's fine. Fuck local radio stations, I got more plays than all of these rappers combined. I'm going again, I've been